ಎಲ್ರಿಗೂ ನಮಸ್ಕಾರ. ನಮಗೆ ಮಾತಾಡೋದು ಅಂದ್ರೆ ಸ್ವಲ್ಪ ದೂರ. ಇದು ನನ್ನ ರಿಲೀಸ್ ಆಗ್ತಾ ಇರೋ ಎರಡನೇ ಮೂವಿ. ಮೊದಲನೇ ಮೂವಿ ತುಳು ಮೂವಿ ಮಾಡಿದ್ದೆ. ಇದರಲ್ಲಿ ಸರ್ ಬೇರೆ ಯಾವ ಕಥೆನೂ ನನಗೆ ಹೇಳಿರ್ಲಿಲ್ಲ, ನನ್ನ ಕತೆ ಮಾತ್ರ ಹೇಳಿದ್ರು. ನನಗೆ ಆ ಕತೆ ಇಷ್ಟ ಆಗಿತ್ತು, ಅದನ್ನ ಪ್ರಾಕ್ಟೀಸ್ ಕೂಡ ಮಾಡಿದ್ವಿ ಒಂದೆರಡು ದಿನ. ಸೊ ಸಿನಿಮಾಕ್ಕಿಂತ ನಮ್ಮನೆಯಿಂದ ಹೊರತೂರಿಗೆ ಹೋಗೋದೇ ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಸಿನಿಮಾದಲ್ಲಿ ಕೆಲಸ ಮಾಡಿದ್ಕಿಂತ ಅದೇ ದೊಡ್ಡ ಕೆಲಸ ಆಗಿದೆ, ಎಕ್ಸ್ಪೀರಿಯನ್ಸ್ ಆಕ್ಚುಲಿ. ಹಾಗೆ ನನ್ನ ಪಾತ್ರ ಒಂದು ಪ್ರೀತಿಗಾಗಿ ಹಂಬಲ್ಸೋ ಒಂದು ಪಾತ್ರ, ಅದನ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸರ್. ಸಿನಿಮಾ ನೋಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಿತ್ ಅವರೇ. ಗೋಪಾಲಕೃಷ್ಣ ದೇಶಪಾಂಡೆ ಸರ್, ತೆರೆಯ ಹಿಂದೆ ಮಾತು ಕಡಿಮೆ ಅನ್ನೋದು ಖಂಡಿತ ಗೊತ್ತು, ಎರಡು ಮಾತಲ್ಲಿ ನನಗೆ. ಎಲ್ರಿಗೂ ನಮಸ್ಕಾರ. ನನಗೂ ಏನ್ ಮಾತಾಡ್ಬೇಕು ಅಂತ ಗೊತ್ತಲ್ಲ. ಅಕ್ಟೋಬರ್ 14 ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ, ಸಪೋರ್ಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ನನ್ನ ನಾಗರಾಜ್ ಅಂತ. ಈ ಸಿನಿಮಾದಲ್ಲಿ ಸೌಂಡ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದ್ದೀನಿ. ಮದುವೆ ಮನೆಯಲ್ಲಿ ನಡೆಯೋ ಆಂಬಿಯನ್ಸ್ ಎಲ್ಲ ರಿಯಲಿಸ್ಟಿಕ್ ಆಗಿ ಕಟ್ಕೊಡ್ಬೇಕು ಅಂತ ನಮ್ಮ ಡೈರೆಕ್ಟರ್ ಗೈಡೆನ್ಸ್ ಅಲ್ಲಿ ಪ್ರಯತ್ನ ಮಾಡಿದ್ವಿ. ಸಿನಿಮಾ ಬಂದು ನೋಡಿ. ಥ್ಯಾಂಕ್ ಯು. ನಾನು ಈ ಸಿನಿಮಾ ಸುಮಾರು ಸಲ ನೋಡಿದ್ದೀನಿ ಆಲ್ರೆಡಿ, ಬಟ್ ಎವ್ರಿ ಟೈಮ್ ನೋಡಿದಾಗಲೂ ತುಂಬಾ ಎಂಟರ್ಟೈನ್ಮೆಂಟ್ ಇದೆ. ಅಂದ್ರೆ ಪೋಸ್ಟರ್ಸ್ ಮಾಡ್ಬೇಕಂದಾಗ ಕೇಳಿದ್ದೆ ಏನ್ ಕಾನ್ಸೆಪ್ಟ್ ಹೇಗೆ ಅಂತ, ಬಟ್ ಅವ್ರು ಎಕ್ಸ್ಪ್ಲೈನ್ ಮಾಡಿ ಅದು ವಿಜುವಲ್ಸ್ ಎಲ್ಲ ನೋಡಿದ್ಮೇಲೆ ನಂಗೆ ಈಗೇನ್ ನೋಡ್ತಿದ್ದೀರಾ ಐಡಿಯಾ, ಆತರ ಐಡಿಯಾಸ್ ಬಂದಿದ್ದು. ತುಂಬಾ ಎಂಟರ್ಟೈನಿಂಗ್ ಆಗಿದೆ, ತುಂಬಾ ಚೆನ್ನಾಗಿದೆ. ಎಲ್ರು ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ತುಂಬಾ ಖುಷಿ ಆಗುತ್ತೆ. ನಿಮಗೂ ಕೂಡ ಫಸ್ಟ್ ಟೈಮ್ ಮಾತಾಡ್ತಿದ್ರು ಭಯ ಆಗ್ತದೆ. ಥ್ಯಾಂಕ್ಸ್, ಥ್ಯಾಂಕ್ ಯು ಸಂತೋಷ್ ಅವರು. ಥ್ಯಾಂಕ್ ಯು ಸೋ ಮಚ್. ಇನ್ನು ಸ್ಕ್ರಿಪ್ಟ್ ರೈಟರ್ ಆಗಿರುವ ಸತ್ಯಕ್ಕೆ ಅವರು ಮಾತಾಡಬೇಕು. ನಮಸ್ಕಾರ. ಗೊತ್ತಿಲ್ಲ, ಸಡನ್ ಆಗಿ ಕೊಟ್ಬಿಟ್ರು ಮಾಹಿತಿನ. ನಾನು ಸಂತೋಷ್ ಸರ್ 2014 ಪರಿಚಯ. ಯಾವುದೇ ಐಡಿಯಾಸ್ ಇದ್ರು ಕೂಡ ಫಸ್ಟ್ ಹೇಳ್ತಿದ್ರು ಅವ್ರ ಜೊತೆ ಗಾಡಿಯಲ್ಲಿ ಹೋಗ್ಬೇಕಾದ್ರೂ ಶೂಟ್ ಹೋಗ್ಬೇಕಾದ್ರೂ ಆಫೀಸಲ್ಲಿ ಸಿಕ್ಕಾಗ ಯಾವುದೇ ಐಡಿಯಾ ಇದ್ರು ಫಸ್ಟ್ ಹೇಳಿ ಹೇಗಿದೆ ಅನ್ನೋದನ್ನ ಕೇಳೋರು. ಮೋಸ್ಟ್ ಆಫ್ ದ ಐಡಿಯಾಸ್ ಚೆನ್ನಾಗಿರುವಂತ ಐಡಿಯಾಗಳೇ. ಅವ್ರದ್ದೊಂದು ಬುಕ್ ಇದೆ, ಐಡಿಯಾ ಬುಕ್ ಅಂತಿದೆ. ಅದರಲ್ಲಿ ಏನಿಲ್ಲ ಅಂದ್ರೆ 300-400 ಸಿನಿಮಾಗಾಗುವಂತ ಲೈನ್ಗಳೇ ಇದ್ವೇನು ಆ ಟೈಮ್ಗೆ 2016 ಎಲ್ಲ ಎಷ್ಟೋ ಲಾಗ್ ಲೈನ್ಸ್ ಬರೆದಿಟ್ಕೊಂಡಿದ್ರು. ಒಂದಷ್ಟು ಫಸ್ಟ್ ಡ್ರಾಫ್ಟ್ಗಳು ಆಗಿದ್ವು. ಆ ಕಥೆಗಳಿಗೆಲ್ಲದಕ್ಕೂ ದೊಡ್ಡ ಬಜೆಟ್ ಬೇಕಾಗಿತ್ತು. ಸ್ಟಾರ್ ಕಾಸ್ಟ್ ಅವ್ರ ಅನ್ಕೊಂಡಂತವ್ರೆಲ್ಲ ನಮ್ ಕೈಗೆ ಸಿಗದೆ ಇರೋಂತ ಸ್ಟಾರ್ ಕಾಸ್ಟ್ ಆಗಿತ್ತು. ಓಕೆ, ಒಂದ್ ಪಾಯಿಂಟ್ ಆದ್ಮೇಲೆ ಏನ್ ಬರೆಯೋದು ಅಂತ ಗೊತ್ತಾಗದೆ ಸುಮ್ನೆ ಸ್ಟಾಗ್ನೆಂಟ್ ಆಗಿದ್ದಾಗ ದಿಢೀರಂತ ಒಂದಿನ ಫೋನ್ ಮಾಡಿ ಒಂದ್ ಲೈನ್ ಹೇಳಿದ್ರು. ಮದ್ವೆ ಮನೇಲಿ ನಡೆಯುವಂತ ಕಥೆ, ಒಂದ್ ಲವ್ ಸ್ಟೋರಿ. ಆ ಲವ್ ಸ್ಟೋರಿ ಸುತ್ತ ಇನ್ನೊಂದ್ 5 ಕಥೆಗಳಿದೆ, ಹೇಗಿದೆ ಅಂತ ಹೇಳು ಅಂತ ಒಂದ್ 15 ಹೇಳಿದ್ರು. ಅದ್ ಹೇಳಿ ಒಂದ್ 3ನೇ ದಿನಕ್ಕೆ ಬರೆಯೋದಕ್ ಶುರು ಮಾಡಿದ್ವಿ. ಬರೆಯಕ್ ಶುರು ಮಾಡಿ 2016 ಬರೆಯಕ್ ಶುರು ಮಾಡಿದ್ವಿ. 19 ಅದ್ರ ಪ್ರೋಸೆಸ್ ಹೋಗ್ತಾನೆ ಇತ್ತು. 2019 ಶೂಟ್ ಹೋದ್ವಿ. ಸೊ ಆ 3 ಗ್ಯಾಪ್ ಅಲ್ಲಿ ತುಂಬಾ ತಿದ್ದಿ ಅದನ್ನ ಡ್ರಾಫ್ಟ್ಗಳಾಗಿ ಕೋರ್ ಐಡಿಯಾ ಹಾಗೆ ಇತ್ತು. ಬಟ್ ನಮಗಿದ್ದಂತ ಬಜೆಟ್ ಅನ್ನು ಕನ್ಸಿಡರ್ ಮಾಡಿ ಅದು ಬರೆಯೋದು ಒಂದು ಸೂಪರ್ ಎಕ್ಸ್ಪೀರಿಯನ್ಸ್. ಅದು ತುಂಬಾನೇ ಕಲಿತೆ ಎಲ್ಲಾ ಕಥೆಗಳು. ಎಲ್ಲರೂ ಹೇಳಿದಾಗೆ ಆಕ್ಟ್ ಮಾಡಿ ಅವ್ರು ಅದನ್ನ ಜೀವಿಸಿ ಹೇಳಿದ್ದಾರೆ. ಅದನ್ನ ಬರೀಬೇಕಾದ್ರೆ ಒಂದ್ ಪ್ಲೆಜರ್ ಇತ್ತು. ಎಲ್ಲಾ ಟ್ರ್ಯಾಕ್ ಅನ್ನು ಸಪರೇಟ್ ಆಗಿ ಬರೀಬೇಕಾದ್ರೆ ಈ ಕ್ಯಾರೆಕ್ಟರ್ ಹೇಗ್ ಬಿಹೇವ್ ಮಾಡುತ್ತೆ, ಇದಕ್ಕೆ ರೆಫರೆನ್ಸ್ ಏನು, ಅದು ಬರೆಯುವಾಗ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಎಂಜಾಯ್ ಮಾಡಿ ಬರ್ದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಸತ್ಯಕ್ಕೆ ಅವರೇ. ಈಗ ಒಂದ್ ನಿಮಿಷ ಒಂದ್ ವಿಷಯ ಹೇಳಬೇಕು. ರಾಮಣ್ಣ ಭೀಮಣ್ಣ ಇದು ಆಮೇಲೆ ಅನಿರುದ್ಧ ಈಗ ನೋಡಿ ಹೇಗ್ ಮಾತಾಡಿದ್ರು ಸಿನಿಮಾದಲ್ಲಿ ಕೂಡ. ಇವ್ರದ್ ಒಂಥರ ತುರುಕದಂತ ಕಾಮಿಡಿ ಇಲ್ಲ. ನಿಜವಾಗ್ಲೂ ಮದುವೆ ಮನೇಲಿ ಯಾರಾದ್ರೂ ಒಬ್ರು ಹೀಗಿದ್ದ ಇರ್ತಾರೆ ತಿಂಡಿ ಪೋತ ಅಜ್ಜಂದ್ರು.
ಬಾಯಿ ಚಪ್ಪಲ ಜಾಸ್ತಿ, ಅವನಂತೂ ಕುಡ್ಕ ನೋಡಿ. ಸೊ ಇದನ್ನ ಹೇಳ್ಬೇಕಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸತ್ಯಪ್ರಕಾಶ್ ಸರ್, ಪ್ರತಿ ಬಾರಿ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀರಿ ಅಂದ್ಕೊಡ್ಲೆ ಅಲ್ಲೊಂದು ಕ್ರಿಯೇಟಿವಿಟಿ ಇರುವಂತಹ ಸಿನಿಮಾ, ಒಳ್ಳೆ ಕಥೆ ಖಂಡಿತವಾಗಿ ಇದ್ದೇ ಇರುತ್ತೆ ಅಂತ ಗೊತ್ತಾಗುತ್ತೆ. ಶುಭಮಂಗಳದ ಬಗ್ಗೆ ಎಲ್ಲರಿಗೂ ನಮಸ್ಕಾರ. ಸಿನಿಮಾಗೆ ತುಂಬಾ ರಿಹರ್ಸಲ್ ಮಾಡಿಸಿ ಪರ್ಫಾರ್ಮ್ ಮಾಡಿಸಿದ್ರಿ ಅಂತ ಎಲ್ಲರೂ ಹೇಳಿದ್ರು. ಇವರೆಲ್ಲ ಮಾತಾಡಿದ್ ಕೇಳಿದ್ರೆ ಪ್ರೆಸ್ ಮೀಟ್ಗೂ ನೀವು ರಿಹರ್ಸಲ್ ಮಾಡಿಸ್ಕೊಂಡು ಕರ್ಕೊಂಡ್ ಬಂದಿರೋ ತರ ಇದೆ. ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಶುಭಮಂಗಳ ಫಸ್ಟ್ ಲುಕ್ ಅಂದ್ರೆ ಅವ್ರ ಪೋಸ್ಟರ್ ಬಿಟ್ಟಿದ್ರು ತುಂಬಾ ದಿವಸದಿಂದ. ಆಕ್ಚುಲಿ ನನ್ಗೆ ಪ್ರವೀಣ್ ಸಿಕ್ಕಾಪಟ್ಟೆ ಫೇವ್ರೇಟ್ ಡಿಸೈನರ್, ನನ್ನ ರಾಮರಾಮರೆಯಿಂದ ಡಿಸೈನ್ ಮಾಡ್ತಾ ಇರೋದು, ನಾನು ಅವರು ಆಕ್ಚುಲಿ ಫ್ಯಾನು. ಶುಭಮಂಗಳ ಪೋಸ್ಟರ್ ಬಿಟ್ಟಾಗ್ಲೇ ಅನ್ಕೊಂಡಿದ್ದೆ ನಾವು ಬೇರೆ ತರ ಸಿನಿಮಾ ಇರೋಂಗಿದೆ ಅಂತ. ನಾನು ಇನ್ನೂ ಆ ಡಿಸ್ಟ್ರಿಬ್ಯೂಷನ್ ಶುರು ಮಾಡಿರ್ಲಿಲ್ಲ. ಅವಾಗ ಏನೋ ಒಂದು ಕ್ಯೂರಿಯಾಸಿಟಿ ಶುರುವಾಗಿತ್ತು ಸಿನಿಮಾ ಪೋಸ್ಟರ್ ಮೇಲೆ ಅಥವಾ ಡಿಸೈನ್ ಮೇಲೆ ಅಥವಾ ಬ್ಲಾಕಿಂಗ್ ಏನ್ ಮಾಡಿದಾರೆ ತುಂಬಾ ಚೆನ್ನಾಗಿ ಮಾಡಿದ್ರು. ಈ ಮೊನ್ನೆ ಡಿಸ್ಟ್ರಿಬ್ಯೂಷನ್ ಆಫೀಸ್ ಅಲ್ಲಿ ಬಂತು ಶುಭಮಂಗಳ ಡಿಸ್ಟ್ರಿಬ್ಯೂಷನ್ ಬಂದಿದೆ ಅಂತ. ನಮ್ಗೇನಂದ್ರೆ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡೋದ್ರಿಂದ ತುಂಬಾ ಜನ ಇಂಡಸ್ಟ್ರಿ ಅವರು ಬಂದು ಹೋಗಿ ಮಾಡೋದು. ಆಮೇಲೆ ಯಾವ್ದೇ ಹೊಸ ಸಿನಿಮಾ ಬಂದ್ರು ಒಂಥರ ನಮಗೆ ಯಾರೋ ನಮ್ಮ ಮನೆಗೆ ಒಬ್ರು ಹೊಸ ನೆಂಟರು ಬರ್ತಾರೋ ತರ ಫೀಲಿಂಗ್. ಒಂದ್ ಸಿನಿಮಾ ನೋಡ್ಬೋದು ಗುರು, ಹೊಸ ಕನ್ನಡ ಸಿನಿಮಾ ಹೆಂಗಿರತ್ತೆ ಏನು ಅಂತ. ಶುಭಮಂಗಳ ಸಿನಿಮಾ ನಾವೆಲ್ಲ ಕೂತ್ಕೊಂಡು ನೋಡಿದ್ವಿ. ಮೇಘನ ಅವ್ರು ಹೇಳ್ದಂಗೆ ರೈಟಿಂಗ್ ತುಂಬಾ ಸ್ಟ್ರಾಂಗ್ ಆಗಿದೆ ಸಿನಿಮಾದಲ್ಲಿ. ಎಕ್ಸ್ಪೆಷಲಿ ಫಿಮೇಲ್ ಕ್ಯಾರೆಕ್ಟರ್ಸ್ ಏನಿದೆ, ತುಂಬಾ ಫಿಮೇಲ್ ಕ್ಯಾರೆಕ್ಟರ್ಸ್ ಇದೆ. ನಮ್ಗೆ ಒಂದ್ ಕ್ಯಾರೆಕ್ಟರ್ ಎರಡ್ ಕ್ಯಾರೆಕ್ಟರ್ ಹಿಡ್ಕೊಂಡು ಅದನ್ನ ಜಸ್ಟಿಫೈ ಮಾಡೋದೆ ತುಂಬಾ ಕಷ್ಟ ಇರುತ್ತೆ ಸಿನಿಮಾಗಳಲ್ಲಿ. ಇವ್ರ ಸಿನಿಮಾದಲ್ಲಿ ಎಲ್ಲಾ ಏಜ್ ಗ್ರೂಪಿನ ಎಲ್ಲಾ ಹೆಣ್ಮಕ್ಳು ಇದಾರೆ, ಮತ್ತೆ ಎಲ್ಲಾರ್ಗು ಕಥೆಗಳಿದೆ, ಮತ್ತೆ ಎಲ್ಲದಕ್ಕೂ ರೌಂಡ್ ಆಫ್ ಇದೆ. ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಸತ್ಯಕ್ಕೆ ಅವ್ರು ಮತ್ತೆ ಸಂತೋಷ್ ಅವರು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಆಮೇಲೆ 100% ಮದ್ವೆ ಆಗೋರ್ಗೆ, ಆಗ್ಬೇಕಾಗಿರೋರ್ಗೆ, ಆಗ್ತಾ ಇರೋರ್ಗೆ ಎಲ್ಲರಿಗೂ ಕನೆಕ್ಟ್ ಆಗುವಂತ ಸಿನಿಮಾ. ಸೊ ಮದ್ವೆ ಮನೆಗೆ ಬಂದಂಗೆ ಸಿನಿಮಾಗೆ ಜನ ಬರ್ಲಿ. ನಮಗೂ ಒಂದು ಸ್ವಾರ್ಥ ಅಥವಾ ಒಂದು ಖುಷಿ, ನಮ್ ಡಿಸ್ಟ್ರಿಬ್ಯೂಷನ್ ಇಂದ ಒಂದು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ಲಿ ಅಂತ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಮಂಜುನಾಥ ಸರ್, ಅಕ್ಟೋಬರ್ 14ಕ್ಕೆ ರಿಲೀಸ್ ಆಗ್ತಾ ಇದೆ, ಪ್ಲಾನ್ಸ್ ಯಾವ ರೀತಿ ಆಗಿದೆ? ನಮಸ್ಕಾರ. ನಾವೆಲ್ಲ ಮೀಡಿಯಾ ಮಿತ್ರರಿಗೂ, ಸಂತೋಷ್ ಅವರಿಗೂ, ಮತ್ತೆ ಇಡೀ ಶುಭಮಂಗಳ ಟೀಮ್ಗೂ, ನಮ್ಮ ಸತ್ಯ ಸಿನಿ ಡಿಸ್ಟ್ರಿಬ್ಯೂಷನ್ ಕಡೆಯಿಂದ ಇನ್ನೊಮ್ಮೆ ನಮಸ್ಕಾರ ಹೇಳ್ತಾ ಇದ್ದೀನಿ. ನಮ್ಗೆ ಇತ್ತೀಚೆಗೆ ಸಿನಿಮಾಗಳು ಬರ್ತಾ ಇದಾವೆ, ಅದನ್ನದು ಈಗ ತಾನೇ ನೀವು ಕೇಳಿದ್ರಿ, ಇಷ್ಟು ಜನರು ಪರಿಶ್ರಮ, ಬಹುಶಃ ಒಂದ್ ವರ್ಷ ಎಫರ್ಟ್ ಹಾಕಿರ್ತಾರ, ಒಂದೂವರೆ ವರ್ಷ ಎಫರ್ಟ್ ಹಾಕಿರ್ತಾರೆ, 2 ವರ್ಷ ಎಫರ್ಟ್ ಹಾಕಿರ್ತಾರ. ಆಮೇಲೆ ಅವ್ರು ಹೇಳಿದ್ರು ನಮ್ಮ ಮನೆಯಿಂದ ನಾವು ಹೊರತೂರಿಗೆ ಹೋಗೋದೆ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಈ ತರ ಒಂದು ಪಿಕ್ಚರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವ್ರವ್ರ ಶ್ರಮ ಇರುತ್ತೆ, ಕನಸುಗಳು ಇರ್ತವೆ. ಅದನ್ನದು ಈ ಕೊನೆಗೆ ನಿರ್ದೇಶಕರು ಮತ್ತೆ ಈ ಪ್ರೊಡ್ಯೂಸರ್ಗಳು ಇವ್ರದ್ದೊಂದು ಬೇರೆ ತರನೇ ಕನಸಿರುತ್ತೆ. ಅದನ್ನ ನನ್ನ ಸಿನಿಮಾ ನಿಂತ್ಕೋಬೇಕು, ನನ್ನ ಸಿನಿಮಾ ಚೆನ್ನಾಗಿ ಕಲೆಕ್ಷನ್ ಆಗ್ಬೇಕು, ಮತ್ತೆ ಜನ ನೋಡ್ಬೇಕು ಅಂತಂದ್ಬಿಟ್ಟು. ದೊಡ್ಡ ಸಮಸ್ಯೆ ಏನಂತಂದ್ರೆ ಇತ್ತೀಚೆಗೆ ಆಫ್ಟರ್ ದ ಲಾಕ್ಡೌನ್ ಜನನೇ ಬರ್ತಾ ಇಲ್ಲ ಆಚೆಗೆ. ಅದನ್ನದು ನಾವು ಆಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿ ನಾವು ಎವರಿ ಮೂವೀಸ್ಗೆ ನಾವು ಫೇಸ್ ಮಾಡ್ತಾ ಇದೀವಿ. ಅದನ್ನದು ಜನ ಬರ್ತಾ ಇಲ್ಲ, ಏನು ಜನ ಬರ್ತಾ ಇಲ್ಲ ಏನಂತ ಒಂದು ಅರ್ಥ ಆಗ್ತಿಲ್ಲ ಅದನ್ನದು. ಅಥವಾ ನಮ್ಮಲ್ಲಿ ಈ ಬೇರೆ ಸ್ಟೇಟ್ ಅಲ್ಲಿ ಇರೋ ತರ ನಮ್ಮಲ್ಲಿ ಈಗ ಒಂದ್ ನೋಡಿ, ಒಂದು ಮಾಲ್ಗೆ ನಾವು ಮೂವಿ ನೋಡ್ಲಿಕ್ಕೆ ಹೋಗ್ತೀವಿ ಅಂತಂದ್ರೆ ಸಂಡೆ ಮತ್ತೆ ಶನಿವಾರ ಬಂತು ಅಂದ್ರೆ ಆಟೋಮೆಟಿಕ್ ಆಗಿ ಪ್ರೈಸ್ ರೈಸ್ ಆಗುತ್ತೆ. ಅದನ್ನದು ಅವಾಗ ಕಷ್ಟ ಆಗುತ್ತೆ ಕೆಲವರಿಗೆ. ಇವತ್ತು ಹಾಪಿ, ಇವತ್ತಿನ ಐ ಟಿ ಬಿಟ್ಟು ಹುಡುಗರು ಹೋಗೋದು, ಒಟ್ಟು ಫ್ಯಾಮಿಲಿ ಟ್ರೂಪ್ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಅದನ್ನದು. ನಾನಿವತ್ತು ನಮ್ಮ ಇವರು ಹರಿ ಬಾಮರೇಶ್ ಅವ್ರು ಬರ್ಲಿಲ್ಲ ಆಕ್ಚುಲಿ, ಅವ್ರ ತಾಯಿ ತೀರ್ಕೊಂಡಿದ್ರೆ ಅಂತಂದ್ಬಿಟ್ಟು ಬಂದಿಲ್ಲ ಅವತ್ತು. ಅವರದ್ದು ಬಂದ್ರೆ ಕೆಲವೊಂದು ಹೇಳೋಣ ಅಂತ ಅನ್ಕೊಂಡೆ ಅವ್ರಿಗೆ. ಅದನ್ನ ನಮ್ಮಲ್ಲಿ ಕೆಲವೊಂದು ವ್ಯವಸ್ಥೆಗಳಾಗ್ಬೇಕು ನಮ್ಮ ಆಡಿಯನ್ಸ್ ಗ್ರೂಪಿಗೆ, ನಮ್ಮ ಕನ್ನಡದವರಿಗೆ. ಅಟ್ಲೀಸ್ಟ್ ಕನ್ನಡ ಮೂವೀಸ್ಗೆ ಒಂದು ಮಿನಿಮಮ್ ಇಷ್ಟ ಅಂತ ಎಲ್ಲಾ ಕಡೆನೂ ಒಂದು ಅಮೌಂಟ್ ಫಿಕ್ಸ್ ಮಾಡ್ಬಿಟ್ಟು ನಮ್ಮ ಕನ್ನಡ ಆಡಿಯನ್ಸ್ಗೆ ಮನೆಯಿಂದ ಎದ್ದು ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡುವಂತ ಒಂದು ಅವಕಾಶ ಮಾಡಿಕೊಟ್ರೆ ನಿಜವಾಗ್ಲೂ ಇಷ್ಟೆಲ್ಲ ಜನರ ಒಂದು ಪರಿಶ್ರಮ ನಿಜವಾಗ್ಲೂ ಸಾರ್ಥಕವಾಗುತ್ತೆ ಅದನ್ನದು. ಇಲ್ಲಾಂದ್ರೆ ಇವ್ರು ಕನಸು ಕಟ್ಕೊಂಡು ನಾನು ಏನೋ ಆಗ್ಬೇಕು ಅಂತ ಎಲ್ಲ ಇರೋಬರ ಅವ್ರು ಬೇರೆ ಫೀಲ್ಡ್ ಎಲ್ಲ ಬಿಟ್ಕೊಂಡು ಇಲ್ಲಿ ಬಂದಿರ್ತಾರಲ್ಲ, ಅವ್ರ ಕನಸು ಹಾಳಾಗ್ತಾವೆ. ಅದನ್ನ ಆ ಕನಸು ಹಾಳಾಗದೆ ನಮ್ಮವರು ಇನ್ನೂ ಕನ್ನಡಕ್ಕೆ ಕನ್ನಡ ಚಿತ್ರಗಳನ್ನ ಇನ್ನೂ ಮತ್ತೆ ಹೊಸ ಹೊಸದಾಗಿ ಮಾಡೋದಕ್ಕೆ ಒಂದು ಪ್ರೇರೇಪಣೆ ಬೇಕು ಅಂದ್ರೆ ನಮ್ಮ ಚೇಂಬರ್ನವ್ರು ಏನಾದ್ರು ಒಂದು ನಿರ್ಧಾರ ತಗೊಳ್ಳೇಬೇಕದನ್ನದು, ಒಂದು ಎಫರ್ಟ್ ಹಾಕ್ಬೇಕು ಅದನ್ನದು. ಇದು ನನ್ನ ಮನವಿ, ನಿಮ್ಮಗಳ ಮುಖಾಂತರ ಮನವಿ. ಮತ್ತೆ ಎಲ್ಲಾ ನಮ್ಮ ಕನ್ನಡ ಆಡಿಯನ್ಸ್ಗಳಿಗೂ ನಾವು ಚಿತ್ರ ರಸಿಕರಿಗೆ ಎದ್ದು ಬಂದು ಪಿಕ್ಚರ್ ನೋಡಿ ಮನೆಯಿಂದ ಎಷ್ಟು ಅಂತ ಮೊಬೈಲ್ ಅಲ್ಲಿ ನೋಡ್ತೀರಾ, ಎಷ್ಟು ಅಂತ ಮನೇಲಿ ಟಿವಿ ನೋಡ್ತೀರಾ, ಬನ್ನಿ ನಿಮಗೋಸ್ಕರ ಅವ್ರು ಏನೋ ಒಂದು ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿರ್ತಾರೆ, ಅಟ್ಲೀಸ್ಟ್ ಹೆಂಗಿದೆ ಅಂತ ನೋಡ್ಲಿಕ್ಕೆ ಅವ್ರು ಬನ್ನಿ. ಆ ಥಿಯೇಟರ್ ಬಂದ್ರೆ ಕನ್ನಡ ಪಿಕ್ಚರ್ ಅಂದ್ರೆ ಯಾಕೋ ಸೆಡಿ ಸರ್ಕೊಂತಾರೆ, ಬೇರೆ ಇನ್ಯಾವುದೋ ಲ್ಯಾಂಗ್ವೇಜ್ ಹೋಗ್ತಾರೆ. ಆತರ ಆಗ್ದಿರಂಗೆ ಕನ್ನಡ ಚಿತ್ರಗಳಿಗೆ ಒಂದು ಪ್ರೈಸ್ ಅನ್ನ ಫಿಕ್ಸ್ ಮಾಡ್ಬಿಟ್ಟು ಕಡಿಮೆ ಇದ್ರಲ್ಲಿ ಮಾಡು, ಒಂದು ಆಡಿಯನ್ಸ್ ಏನೋ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿ ಮತ್ತೆ ಬೆಳೆಯುತ್ತೆ, ಮತ್ತೆ ಹೊಸ ಹೊಸ ಚಿತ್ರ ನಿರ್ಮಾಣಕ್ಕೆ ಒಂದು ಪ್ರೇರೇಪಣೆ ಕೊಡುತ್ತೆ. ಆ ಪ್ರೇರೇಪಣೆಯನ್ನ ದಯವಿಟ್ಟು ಮಾರ್ಗ ಒಂದು ಬದಲಾವಣೆ ಆಗ್ಬೇಕು ಅಂತ ನಾನು ನಿಮ್ಗಳ ಮೀಡಿಯಾ ಪರವಾಗಿ ನಾನು ಬೇಡ್ಕೊಳ್ತೀನಿ. ಹಾಗೆ ನಮ್ಮ ಶುಭಮಂಗಳ ಚಿತ್ರತಂಡಕ್ಕೆ ಶುಭವಾಗ್ಲಿ, ಒಳ್ಳೇದಾಗ್ಲಿ,
ನಾವು ಬಹಳ ಪ್ಲಾನ್ ಮಾಡಿದೇವೆ. ಇನ್ಫ್ಯಾಕ್ಟ್ ಅದನ್ನ ನಾವು ಅವ್ರ ಕನಸುಗಳನ್ನ ನಾವು ನಮ್ಮ ಕನಸುಗಳಂತ ಹೊತ್ಕೊಂಡ್ಬಿಟ್ಟು ನಮ್ಮ ವಾಪಿಸ್ ಒಳಗಡೆ ನಮ್ಮ ಇದ್ರೊಳಗಡೆ ಬಂದ ತಕ್ಷಣ ಏನ್ ಮಾಡ್ತೀವಿ, ಫಸ್ಟ್ ಮೂವಿ ನೋಡ್ತೀವಿ. ಮೂವಿ ನೋಡಿದ್ರೆ ನಾವು ಯಾವ ಡಿಸ್ಟ್ರಿಬ್ಯೂಷನ್ ಒಪ್ಕೊಂತಲ್ಲ ಇನ್ಫ್ಯಾಕ್ಟ್ ಅದನ್ನ ಅದು. ಬಟ್ ಮೂವಿ ಬಹಳ ಚೆನ್ನಾಗಿದೆ, ಒಂದು ಬಹಳ ಕಷ್ಟಪಟ್ಟು ಎಫರ್ಟ್ ಹಾಕಿ ಅವ್ರ ಕನಸುಗಳು ಹೊಂದ್ಕೊಂಡು ಮಾಡಿದ್ದಾರೆ. ಆ ಮೂವಿನ ಏನಾದ್ರು ಮಾಡಿ ನಿಲ್ಲಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಆದ್ರೆ ಇವತ್ತು ಬಹಳ ಕಷ್ಟ ಆಗ್ತದೆ. ಏನ್ ನಿಲ್ಲಿಸ್ಬೇಕು ಅಂದ್ರೂ ಚಿತ್ರ ನಿರ್ಮಾಣ ಮಾಡೋದು ಅಲ್ದೇನೆ ನಾವು ಜನಗಳಿಗೆ ಟಿಕೆಟ್ ತೆಗೆದು ಕೊಡುವಂತ ಪ್ರಮೇಯಗಳು ಈ ತರದೆಲ್ಲ ಬರ್ತಾ ಇದೆ. ಆ ತರದೆಲ್ಲ ಬರಬಾರ್ದು. ನಮ್ಮಲ್ಲಿ ಚಿತ್ರ ಸೀನಿಯರ್ ರಸಿಕರು ಬರ್ಬೇಕು, ಮನೆಯಿಂದ ಆಚೆ ಬರ್ಬೇಕು, ಕನ್ನಡ ಚಿತ್ರಗಳಿಗೆ ಪ್ರೇರೇಪಣೆ ಕೊಡ್ಬೇಕು ಅಂತಂದ್ಬಿಟ್ಟು ನಾನು ನಿಮ್ಗಳ ಮುಖಾಂತರ ಇನ್ನೊಮ್ಮೆ ಬೇಡ್ಕೊಳ್ತೀನಿ. ಚಿತ್ರಮಂಗ ನಮ್ಮ ಶುಭಮಂಗಲ ಚಿತ್ರಕ್ಕೆ ಶುಭವಾಗ್ಲಿ, ಚೆನ್ನಾಗಿ ರನ್ ಆಗ್ಲಿ, ಆಡಿಯನ್ಸ್ ನೋಡ್ಲಿ, ಅದು ನೆಕ್ಸ್ಟ್ ಆಡಿಯನ್ಸ್ ಚೆನ್ನಾಗಿ ಬಂದು ನೋಡಿದ್ರೆ ಥಿಯೇಟರ್ಗಳು ಫಿಲ್ಅಪ್ ಆದ್ರೆ ನಮ್ ಗಾಂಧಿನಗರದ್ದು ನಿಮ್ಗೆ ಒಂದ್ ವರ್ಡ್ ಗೊತ್ತಿದೆ. ಎನಿ ಮೂವಿ ಯಾವುದೇ ಕನ್ನಡ ಚಿತ್ರ ಒಂದು ಕಲೆಕ್ಷನ್ ಚೆನ್ನಾಗಾಯ್ತು ಅಂದ್ರೆ ಇಟ್ಸ್ ಅ ಸಕ್ಸಸ್ಫುಲ್ ಮೂವಿ. ಕಲೆಕ್ಷನ್ ಆಗಿಲ್ಲ ಅಂತಂದ್ರೆ ಇಟ್ ಇಸ್ ಫೇಲ್ಡ್ ಮೂವಿ. ಈ ತರ ಆಗ್ದೇನೆ ಒಂದ್ ಸಕ್ಸಸ್ಫುಲ್ ಮೂವಿ ಆಗ್ಬಿಟ್ಟು ಅವ್ರಿಗೆ ಏನು ಬಂಡವಾಳ ಹಾಕಿರ್ತಾರೆ ಆ ಬಂಡವಾಳದಲ್ಲಿ ಸ್ವಲ್ಪ ರಿಟರ್ನ್ ಬಂದು ನಾಳೆ ಸೆಟಲೈಟ್ ಇನ್ನೊಂದು ಡಿಜಿಟಲ್ ಎಲ್ಲೋ ಒಂದ್ ಕಡೆ ಸೇಲ್ ಆಗಿ ಏನೋ ಅಟ್ಲೀಸ್ಟ್ ಅವ್ರು ಸೇಫ್ ಆಗ್ಲಿ ಅಂತಂದ್ಬಿಟ್ಟು ನಮ್ಮ ಹೃದಯಾಂತರಾಳದಿಂದ ಮನದಾಳದಿಂದ ಹಾರೈಸ್ತಾ ನಮ್ಮ ಪ್ರಯತ್ನ ಮಾಡ್ತಾ ಇದೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.